ಸ್ನೇಹಿತರೆ, ಲೀಲಾವತಿ ಅಡುಗೆ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಆರ್ಥಿಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಇವತ್ತೇ ನಾನು ಜೋಳದ ದೋಸೆಯನ್ನು ಮಾಡುವುದು ಹೇಗೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಎರಡು ಲೋಟ ಜೋಳದ ಹಿಟ್ಟು ತಗೊಂಡಿದ್ದೇನೆ, ತೋರಿಸ್ತೇನೆ ನಿಮಗೆ. 2 ಕಪ್ ಜಾವರ್ ಫ್ಲೋರ್, 1/2 ಕಪ್ ವೀಟ್ ಫ್ಲೋರ್ ಅಂದರೆ ಗೋಧಿ ಹಿಟ್ಟು, ಎರಡು ಲೋಟ ಜೋಳದ ಹಿಟ್ಟನ್ನು ತಗೊಂಡಿದ್ದೇನೆ. ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ ನಾನು ಸ್ವಲ್ಪ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಈ ರೀತಿಯಾಗಿ ಹಾಕಬೇಕು. ಸ್ವಲ್ಪ ಸ್ವಲ್ಪ ನೀರಿದ್ದು ಇದು ಚಲೋ ಹೊತ್ತಿನಾಗೆ ಭಾಳ ರುಚಿಯಾಗಿ ತೆಳುವು ಪೇಪರ್ ದೋಸೆ ಬಂದಂಗೆ ಬರುತ್ತೆ ಇದು ನೋಡಿ. ಈ ರೀತಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಈ ರೀತಿ ಇರಲಿ. ರೀತಿಯಾಗಿ ನಿಧಾನವಾಗಿ ಹಿಟ್ಟನ್ನು ಬಿಡಬೇಕು, ವೇಗವಾಗಿ ಹಿಟ್ಟು ಬಿಡಬೇಡಿ, ನಿಧಾನವಾಗಿ ಹಿಟ್ಟನ್ನು ಬಿಡಬೇಕು. ಹಾಗೂ ಹಿಟ್ಟು ಸ್ವಲ್ಪ ನೀರಾಗಿದ್ದಷ್ಟು ರುಚಿ ಜಾಸ್ತಿ ಆಗುತ್ತೆ. ಒಂದೊಂದು ನಿಮಿಷಕ್ಕೆ ಒಂದೊಂದು ದೋಸೆ ರೆಡಿಯಾಗಿಬಿಡುತ್ತೆ, ತುಂಬ ತುಂಬ ರುಚಿ ಇರುತ್ತೆ. ಈಗ ಮೇಲಿಂದ ತೆಳುವಾಗಿ ಬಿಡಬೇಕು, ನೀರು ಸ್ವಲ್ಪ ನೀರು ಮಾಡ್ಕೋಬೇಕು ಹಿಟ್ಟನ್ನು. ಈ ರೀತಿ ತೆಳುವಾಗಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಮೇಲುಗಡೆ ಮುಚ್ಚಿಬಿಟ್ರೆ ಆಗೋಯ್ತು. ನೋಡಿ, ಬಿಸಿ ಬಿಸಿಯಾದಂತಹ ಕೆಂಪು ಕೆಂಪು ಹೊಂಬಣ್ಣವನ್ನು ಹೊಂದಿರುವಂತಹ ಆರೋಗ್ಯದಾಯಕವಾದಂತಹ ರುಚಿ ರುಚಿಯಾದಂತಹ ದೇಹಕ್ಕೆ ಶಕ್ತಿಯನ್ನು ಕೊಡುವಂತಹ ಒಂದು ಜೋಳದ ದೋಸೆ ಮಾಡಿ ತೋರಿಸಿದ್ದೀನಿ. ಶುಗರ್ ಇದ್ದವರಿಗಂತೂ ತುಂಬ ತುಂಬ ತುಂಬಾ ಉಪಯೋಗ. ನಾನು ಜೋಳದ ರೊಟ್ಟಿ, ಜೋಳದ ಮುದ್ದೆ, ಜೋಳದ ಥಾಲಿಪಟ್ಟು, ಜೋಳದ ದೋಸೆ ತುಂಬ ಮಾಡ್ತೀನಿ. ಇದು ಬಹಳ ಶಕ್ತಿಯನ್ನು ಕೊಡುವಂತಹ ವಸ್ತು, ಇದು ಆಹಾರ ಪದಾರ್ಥ ಅಂತ ಹೇಳ್ಬೋದು. ಹಾಗಾಗಿ ನಿಮಗೆ ಒಂದು ವೇಳೆ ರೊಟ್ಟಿ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಈ ರೀತಿ 2 ಕಪ್ಪು ಜೋಳ, 1 ಕಪ್ಪು ಗೋಧಿ ಹಾಕಿ ತೆಳುವಾಗಿ ಮಾಡಿಕೊಂಡು ಈ ರೀತಿಯಾದಂತಹ ರುಚಿ ರುಚಿಯಾದಂತಹ ದೋಸೆಯನ್ನು ಚಟ್ನಿ ಜೊತೆಗೆ, ಚಟ್ನಿ ಪುಡಿ ಜೊತೆಗೆ ತಿಂದಾಗ ಖಂಡಿತವಾಗಲೂ ನಿಮ್ಮ ಆರೋಗ್ಯದಲ್ಲಿ ತುಂಬಾ ಸುಧಾರಣೆ ಕಂಡು ಬರುತ್ತೆ. ಹಾಗಾಗಿ ನೀವು ಈ ರೀತಿಯಾದಂತಹ ಜೋಳದ ದೋಸೆಯನ್ನು ಮಾಡಿಕೊಂಡು ತಿನ್ನಿ, ನೀವು ಆರೋಗ್ಯವಂತರಾಗಿ ಅಲ್ವಾ. ತುಂಬಾ ಚೆನ್ನಾಗಿರುತ್ತೆ ಇದು, ಹೆಲ್ದಿ ಟೇಸ್ಟಿಯಾಗಿರುತ್ತೆ, ವೇಗವಾಗಿ ಮಾಡ್ಬೋದು. 10 ನಿಮಿಷದಲ್ಲೇ ಈ ರೀತಿಯಾದಂತಹ ದೋಸೆಯನ್ನು ಮಾಡ್ಬೋದು. ಆದರೆ ಹಿಟ್ಟನ್ನು ಒಂದು 10 ನಿಮಿಷ ನೆನೆ ಇಡಿ ಅಷ್ಟೇ. ಈ ರೀತಿಯಾಗಿ ಮಾಡಿ ನೀವು ತಿನ್ನಿ ಆರೋಗ್ಯವಂತರಾಗಿ, ಎಲ್ಲರೂ ಆರೋಗ್ಯವಂತರಾಗಿರೋಣ ಅಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್.